ನಮ್ಮ ಒತ್ತಡದ ಮೇಲೆ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿರ್ಬೋದು. ಆದರೆ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಳ್ಳದೆ, ಸಿದ್ಧಪಡಿಸಿಕೊಳ್ಳದೆ, ಪ್ರತಿ ಹಂತದಲ್ಲೂ ಕೂಡ ಎಡವಟ್ಟು ಮಾಡಿಕೊಂಡದನ್ನ ನಾವೆಲ್ಲ ಗಮನಿಸಿದ್ದೇವೆ. ಸರ್ಕಾರ ಪ್ರತಿ ಹಂತದಲ್ಲೂ ಯೂಟರ್ನ್ ಸರ್ಕಾರ ಘೋಷಣೆ ಮಾಡಿದೊಂದು 50% ನಾನು IDBT ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ 33% ಅಂತ ಹೇಳಿದ್ರು. ತಿರ್ಗಾ ರಾತ್ರ ಇಲ್ಲ, ನಾನು ವಾಪಸ್ ಯೂಟರ್ನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಹಿಂಗೆ ಎಲ್ಲ ವಿಚಾರದಲ್ಲೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ ವಿಚಾರದಲ್ಲಿ ನಮ್ಮ ಕನ್ನಡಿಗರನ್ನ ಹೊರಗಡೆಯಿಂದ ಕರ್ಕೊಂಡು ಬರುವಂತ ವಿಚಾರದಲ್ಲಿ, ಇಲ್ಲಿಂದ ಹೊರಗಡೆ ಹೋಗುವಂತ ವಿಚಾರದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರ ಗೊಂದಲದ ಗೂಡಾಗಿ ಇವತ್ತು ಉಳ್ಕೊಂಡಿದೆ. ಈ ದೃಷ್ಟಿಯಿಂದ ಇವತ್ತು ನಾನು ಸರ್ಕಾರಕ್ಕೆ ಇಲ್ಲಿವರೆಗೂ ಕೂಡ ಎಷ್ಟು ಹಣ ಬಂದಿದೆ, ಎಂತ ಖರ್ಚು ಮಾಡಿದೀವಿ, ಯಾರು ಖರ್ಚು ಮಾಡಿದೀವಿ, ಯಾರು ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಇವತ್ತು ಕೂಡ ಒಂದು ಮಾಹಿತಿಯನ್ನು ಕೂಡ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷ ನಿಮ್ದು ವೈಟ್ ಪೇಪರ್ ಅನ್ನ ತಾವು ಪ್ರಕಟಣೆಯನ್ನ ಮಾಡಬೇಕು. ಪ್ರತಿಯೊಂದು ಶ್ವೇತ ಪತ್ರ, ನಾನು ವೈಟ್ ಪೇಪರ್ ಅಂತ ಹೇಳ್ತಾ ಇದ್ದೀನಿ, ಅವ್ರು ಶ್ವೇತ ಪತ್ರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶ್ವೇತ ಪತ್ರವನ್ನ ತಾವು ಬಿಡುಗಡೆ ಮಾಡಬೇಕು. ಸರ್ಕಾರ ಏನು ನಮ್ಮ ಉದ್ಯೋಗವನ್ನ ಹೊರಗಡೆ ರಾಜ್ಯದಿಂದ ಬಂದು ಮಾಡ್ತಾ ಇದ್ರು, ಈ ಕರ್ನಾಟಕ ರಾಜ್ಯದಲ್ಲಿ ಏನು ಉದ್ಯೋಗವನ್ನು ಮಾಡ್ತಾ ಇದ್ರು, ಬಡವರು ಕಾರ್ಮಿಕರು ಇರ್ಬೋದು, ಉದ್ಯೋಗ ಫ್ಯಾಕ್ಟರಿಗಳಲ್ಲಿ ಇರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಎಲ್ಲ ಕೂಡ ವಿವಿಧ ಪ್ರತಿಯೊಂದು ಸೇವೆಯನ್ನ ಮಾಡ್ತಿದ್ದಂತ ಈ ದೇಶದ ಸೇವೆ ಮಾಡ್ತಿದ್ದವು ಅವರನ್ನ ಲೇಬರ್ಸ್ ಅಂತ ಕರೀಲಿಕ್ಕೆ ಅರ್ಥ ಇರಲಿಲ್ಲ. ದೇ ಆರ್ ದ ನೇಷನ್ ಬಿಲ್ಡರ್ಸ್. ಅವ್ರು ಯಾರು ಕೂಡ ಫುಡ್ ಕಿಟ್ ಅನ್ನ ಕೊಡ್ಲಿಲ್ಲ, ಇವರು ಯಾರು ಕೂಡ ಸಹಾಯ ಮಾಡಲಿಲ್ಲ. ಕೆಲವರು ರಿಜಿಸ್ಟರ್ ಆದಂತವ್ರಿಗೆ 1,000 2,000 ಕೆಲವರು ಬಿಟ್ರೆ ಮಿಕ್ಕಿದೆಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ, ಬಿಜೆಪಿಯ ಪಕ್ಷದವರಿಗೆ ಅವರಿಗೆ ಫುಡ್ ಕಿಟ್ ಅನ್ನ ಕೊಟ್ಟು ಅವರ ಮತದಾರರು ಹಂಚಿಕೊಂಡು ಮತವನ್ನ ಪಕ್ಷವನ್ನ ಸಂಘಟನೆ ಮಾಡಿಕೊಳ್ಳಿಕ್ಕೆ ಉಪಯೋಗಿಸೋ ಮಾಡಿದ್ರೆ ಹೊತ್ತು ನಾನು ಇದನ್ನ ದಾಖಲೆ ಸಮೇತ ಏನು ನಮ್ಮ ಇವತ್ತು ಹೊರಗಡೆ ಹೋಗ್ತಾ ಇದ್ದಾರಲ್ಲ, ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಯಾರ್ಯಾರು ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಬಸ್ ನಿಂತಿದ್ದಾರೆ, ಟ್ರೈನ್ ನಿಂತಿದ್ದಾರೆ, ಯಾರು ಕ್ಯಾಂಪ್ಗಳಲ್ಲಿದ್ದಾರೆ, ನೀವು ಅವ್ರಿಗೆ ಮಾತಾಡಿ. ಕೆಲವರು ಸಂಘ ಸಂಸ್ಥೆಯವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕೆಲವೆಲ್ಲ ಸೋಷಿಯಲ್ ಆರ್ಗನೈಸೇಷನ್, NGO ಅವರು ಊಟವನ್ನ ವಿತರಣೆ ಮಾಡಿದ್ ಬಿಟ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿತರಣೆ ಮಾಡಿದ್ ಬಿಟ್ರೆ, ಮಿಕ್ಕಿದೆಲ್ಲ ಕೂಡ ಈ ಲೇಬರ್ ಡಿಪಾರ್ಟ್ಮೆಂಟ್ ನ ತೆಗೆದುಕೊಂಡು ಅವ್ರ ಪಕ್ಷದ ಚಿಹ್ನೆ ಹಾಕೊಂಡು ವಿತರಣೆ ಮಾಡಿದ್ ಬಿಟ್ರೆ ಇನ್ನ ಯಾವ ಕಿಟ್ ಅನ್ನು ಕೂಡ ನಿಜವಾದಂತ ಯಾರು ಹರಿದ್ರೋ ಅವ್ರು ಯಾರಿಗೂ ಕೂಡ ಈ ಸರ್ಕಾರ ಹಂಚಕಾಗ್ಲಿಲ್ಲ, ಕೊಡ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಜನ, ಲಕ್ಷಾಂತ ಜನ ಇವತ್ತು ಈ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಿದ್ಧ ಆಗ್ತಾ ಇದ್ದಾರೆ, ತೌಕಲಿಂದ ಕಾಯ್ತಾ ಇದ್ದಾರೆ, ವಾಪಸ್ ಹೋಗ್ಬೇಕು ಅಂತ ಇದ್ದಾರೆ. ಸುಮಾರು ಈಗಾಗಲೇ 5.5 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಅವರ ಏನು ಒಂದು ಸೇತು ಏನು ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರ, ಇನ್ಫಾರ್ಮೇಶನ್ ಗೋಸ್ಕರ ಅರ್ಜಿ ಹಾಕೊಳ್ಳಿಕ್ಕೆ ಏನು ಆಪ್ ಅನ್ನ ಅನೌನ್ಸ್ ಮಾಡಿದ್ರು, ಅದು ಇವತ್ತು ಬಂದ್ ಆಗಿದೆ. ಇವತ್ತು ಸರಿಯಾದ ರೀತಿಯಲ್ಲಿ ಎಷ್ಟು ಜನ ಅದನ್ನ ರಿಸೀವ್ ಮಾಡ್ಕೋಬೇಕಾಗಿತ್ತು, ಎಷ್ಟು ಜನಕ್ಕೆ ಉತ್ತರ ಕೊಡಬೇಕಾಯ್ತು, ಅದರ ಉತ್ತರವನ್ನು ಕೊಡಕ್ ಆಗ್ತಾ ಇಲ್ಲ. ಅದು ಒಂದು ಬೇರೆ ವಿಚಾರ. ನಾನೀಗ ಎಷ್ಟು ಜನ ಇರಬೇಕಾಗಿತ್ತು, ಎಷ್ಟಿತ್ತು, ಎಷ್ಟು ಫುಡ್ ಕಿಟ್ ಮಾಡಿಸಿದ್ರಿ, ಯಾರಿಗೆ ಹಂಚಿದ್ರಿ, ಯಾರಿಗೆ ಹಾಲು ಕೊಟ್ರಿ, ಎಷ್ಟು ಅಂತ ಇದ್ರೆ ಏನ್ ಲೆಕ್ಕ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರ ಈ ಎಲ್ಲ ವರ್ಗದ ಜನರನ್ನ ಸರಿಸಾಮಾನ್ಯವಾಗಿ ನೋಡ್ಲಿಕ್ಕೆ ಇವತ್ತು ವಿಫಲ ಆಗಿದೆ, ಮತ್ತು ಮೇಲ್ವರ್ಗದ ಜನರನ್ನ ಒತ್ತಾಯಕ್ಕೆ ಮಣಿದು
ಕಾನೂನುಗಳನ್ನು ತರಲಿಕ್ಕೆ ಇವತ್ತು ಹೊರಟಿದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಲೇಬರ್ ಲಾಗಳನ್ನ ಆರ್ಡಿನೆನ್ಸ್ ಮುಖಾಂತರ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ಹೊರಟಿದೆ. ಇದರಿಂದ ಯಾರಿಗೂ ನೀವು ಅನುಕೂಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರುವಂತ ಸಂದರ್ಭದಲ್ಲಿ ನೀವು ಆಕರ್ಷಣೆ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಸಹಾಯ ಮಾಡಿ, ನಾವು ಬೇಡ ಅಂತ ಹೇಳುದಿಲ್ಲ. ನಾವು ನಿಮ್ಗೆ ಹೊರಗಡೆಯಿಂದ ಬಂದು ಇನ್ವೆಸ್ಟ್ ಮಾಡೋರಿಗೆ ನಾವು ಬೇಡ ಅಂತ ಹೇಳುದಿಲ್ಲ. ಆದ್ರೆ ಇರುವಂತ ಒಂದು ಹಕ್ಕನ್ನ, ಕಾರ್ಮಿಕರ ಹಕ್ಕನ್ನ, ರೈತರ ಹಕ್ಕನ್ನ, ಒಂದು APMC ಕಾಯ್ದೆ, ಇನ್ನೊಂದು ಲೇಬರ್ ಲಾ, ಇವೆರಡಕ್ಕೂ ಕೂಡ ಆರ್ಡಿನೆನ್ಸ್ ತಂದು ಆ ಕಾಯ್ದೆಯನ್ನ ನೀವು ಮುಗಿಸ್ಲಿಕ್ಕೆ ಏನು ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ ಪಕ್ಷ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ದು ಸಂಪೂರ್ಣವಾದಂತ ಈ ಲೇಬರ್ ಲಾ ವಿಚಾರದಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಏನು ನೀವು ತೀರ್ಮಾನ ತೆಗೆದುಕೊಂಡಿದ್ರೆ ಅದರ ವಿರುದ್ಧವಾಗಿ ನಮ್ಮ ಹೋರಾಟ, ನಮ್ಮ ಚಳುವಳಿಯನ್ನ ಕಾರ್ಮಿಕರ ಜೊತೆ ಸೇರಿ ನಾವು ಮಾಡಬೇಕಾಗ್ತದೆ. ಯಾರಿಗೇನು ರಕ್ಷಣೆ ಮಾಡಬೇಕು ನೀವು ಮಾಡಿ, ಬೇರೆ ವಿಚಾರ, ಆಕರ್ಷಣೆ ಮಾಡಿ ಮಾಡಿ. ಆದ್ರೆ ಇರುವಂತ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಲ್ಲಿ ಏನ್ ವ್ಯಾಪಕವಾಗಿ ಚರ್ಚೆ ತೆಗೆದುಕೊಂಡು ಭಾರತ ಏನು ತೀರ್ಮಾನವನ್ನು ಮಾಡಿದೆ, ಅದರ ವಿರುದ್ಧವಾಗಿ ನೀವೇ ತೀರ್ಮಾನ ಮಾಡ್ತಾ ಇದ್ದೀರಿ. ಇದು ನಾವು ಇದನ್ನ ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಜೊತೆಗೆ APMC ಕಾಯ್ದೆಯನ್ನು ಕೂಡ ರೈತರ ಸ್ಟೇಕ್ ಹೋಲ್ಡರ್ಸ್ ಜೊತೆ ಎಲ್ಲರೂ ಕೂಡ ನೀವು ಮಾಡಿದೆ, ಈ ಸಹಕಾರಿ ತತ್ವವನ್ನು ಕೂಡ ದೂರ ಇಟ್ಟು ಇವತ್ತು ಹೊಸ ಆರ್ಡಿನೆನ್ಸ್ ಅನ್ನ ನೀವೇನ್ ಮಾಡಬೇಕು ಅಂತ ಏನು ಹೊರಟಿದ್ದೀರಿ, ಅದಕ್ಕೆ ಯೋಜನೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಕೂಡ ನಾವು ನಮ್ಮ ರೈತರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಇದು ಕೆಲವು MNC ನೀವು ಸಹಾಯ ಮಾಡಲಿಕ್ಕೆ ಇಂತಹ ಯೋಜನೆಗಳನ್ನ ಹಾಕ್ತಾ ಇದ್ರಿ. ಒಂದು ವರ್ಷ ಎರಡು ವರ್ಷ ಅವರು ಆಕರ್ಷಣೆಯಾಗಿ ಸ್ವಲ್ಪ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಮುಂದಕ್ಕೆ ನಮ್ಮ ಸಹಕಾರಿ ತತ್ವ ಮತ್ತು ನಮ್ಮ ರೈತರನ್ನ ಸಮಾಧಿ ಮಾಡಲಿಕ್ಕೆ ಈ ಸರ್ಕಾರ ಎಲ್ಲ ತರದ ತೀರ್ಮಾನವನ್ನ ಮಾಡ್ತಾ ಇದೆ. ಆದ್ರಿಂದ ಇಡೀ ನಮ್ಮ ಪಕ್ಷ ಇದಕ್ಕೆ ನಮ್ದು ಸಂಪೂರ್ಣವಾದಂತಹ ವಿರೋಧ ಇದೆ. ಇನ್ನ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅದನ್ನ ಪ್ರಸ್ತಾವನೆ ಮಾಡ್ತಾರೆ. ಮೊದಲು ಈಗ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯವರು ಬೇರೆ ವಿಚಾರಗಳನ್ನು ಮುಂದೆ ಪ್ರಸ್ತಾವನೆ ಮಾಡ್ತಾರೆ.